ಸಬ್ಸ್ಕ್ರೈಬರ್ಸ್ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಯು ಕ್ಯಾನ್ ಚೆಕ್ ಔಟ್ ದ ಲ್ಯಾಂಬೋಗಿನಿ ದೇರ್ ಯೆಲ್ಲೋ ಕಲರ್. ಇರೋದು ಹೋಟ್ಲ್ ಇದು ನಾಣಿ ಹೋಟ್ಲ್ ಅಂತ, ಸಿಕ್ಕಾಬಡೆ ರಶ್ ಇದೆ ಗುರು, ಹೆವಿ ಬಾಯ್ಸ್ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಬೈಕರ್ಸ್, ಮೋಸ್ಟ್ಲಿ ಇಡ್ಲಿ ದೋಸೆ ಬಿಸಿಬೇಳೆ ಬಾತ್ ಎಲ್ಲ ಸಿಗುತ್ತೆ. ಎಂಟ್ರೆನ್ಸ್ ಎಲ್ಲ ಕ್ಯಾಶ್ ಕೌಂಟ್ರು. ಓಹೋ, ಭಯಂಕರ ಜನ. ನಮ್ಮ ಭರತ ಆಲ್ರೆಡಿ ತಗೋತಾವನೆ. ಓಹೋ, ನಮ್ಮ ಫೇವ್ರೇಟ್ ಚಿತ್ರಾನ್ನ ಕ್ರೇಜಿ. ಏಯ್ ಕೈಯ ತಗ ಬೇಡ, ಚಿತ್ರಾನ್ನ ಆಗ್ತಾವನೆ. ಮಾರೆ ವಾ, ಬಿಸಿಬೇಳೆ ಬಾತು. ನಾನು ಫಸ್ಟ್ ಟೈಮ್ ಬರ್ತಾ ಇರೋ, ತಿನ್ ನೋಡೋಣ ಹೆಂಗಿದೆ ಅಂತ. ಪುಳಿಯೋಗರೆ ಏನೋ ಇದೆ, ಕೇಸರಿ ಬಾತು. ನಮ್ಮ ಆಸ್ ಯೂಶುವಲ್ ಫುಡ್ ರಿವ್ಯೂವರ್ ಭರತ. ಹೆಂಗಿದ್ಯಾಪ ಭರತ ದೋಸೆ? ಫುಲ್ ಕ್ರಿಸ್ಪಿ. ಜೋರಾಗಿ ಮಾತಾಡಪ್ಪ. ಫುಲ್ ಕ್ರಿಸ್ಪಿ ಮಗ, ಸೂಪರ್ ಆಗಿದೆ ದೋಸೆ. ಇವನ್ನ ಭರತ್ನ ಇನ್ಮೇಲಿಂದ ಪ್ರಾಬಬ್ಲಿ ನೋಡ್ತಾ ಇರ್ಬೋದು. ಇವರೇ ನಮ್ಮ ಅಫಿಷಿಯಲ್ ಫುಡ್ ರಿವ್ಯೂವರ್. ಇನ್ನೊಬ್ರು ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಕಾರ್ತಿಕ್ ಅಂತ. ಕಾರ್ತಿಕ್, ಹೆಂಗಿದೆ ದೋಸೆ? ಸಖತ್ ಕ್ರಿಸ್ಪಿಯಾಗಿ, ಸಖತ್ ಕ್ರಿಸ್ಪಿಯಾಗಿ, ಒಂಥರ ಫುಲ್ ಹೆಂಗಂತಾರೆ, ಬಾಯಲ್ಲಿ ಇಟ್ಟರೆ ಮೆಲ್ಟ್ ಆಗೋ ಥರ ಇದೆ ದೋಸೆ. ಖಂಡಿತ ಟ್ರೈ ಮಾಡಬೇಕಿದೆ. ಆಸಮ್. ಇನ್ನು ನಮ್ಮ ಹುಡುಗನ ಕೇಳೋದೇ ಬೇಡ, ಆಲ್ರೆಡಿ ಲಾಚಿಕೆ ಮಾಡ್ಕೊತಾವನೆ. ರೈಸ್ ಬಾತ್ ಏನೋ ತೊಗೊಂಬಂದಿದ್ದಾರೆ, ಅದು ಮಿಕ್ಸ್. ಹಾಫ್ ಪಲಾವು, ಹಾಫ್ ಚಿತ್ರಾನ್ನ ಮಿಕ್ಸು. ಓ, ಇದು ಫುಲ್ಲು ಮಿಕ್ಸ್. ಇದು ಕೇಸರಿ ಬಾತು, ಬಿಸಿಬೇಳೆ ಬಾತ್, ವಡೆ, ಇದನ್ನೆಲ್ಲ ತಿಂತಾ ಇರೋದು ನಮ್ಮ ಕಿರಣ. ಭರತ, ಹೆಂಗಿದೆ ಕೇಸರಿ ಬಾತು? ಹೌದಾ? ಓ, ಕೇಸರಿ ಬಾತು ಆಕ್ಚುಲಿ ಸಖತ್ ಆಗಿದೆ. ಕಿರಣ್ ಎಲ್ಲ ಸೈಲೆಂಟ್ ಆಗಿ ಸಿಂಕ್ ಆಗ್ತಾವಲೆ. ಬಾಪ್ಪ ತಿಂದು ರಾಜ. ಸಖತ್ ಆಗಿದ್ ಗುರು ತಿಂಡಿ. ದೋಸೆ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಅಮಿತ್ ಅಂತ ನಮ್ ಯಂಗೆಸ್ಟ್ ಸಬ್ಸ್ಕ್ರೈಬರ್ ಸಿಗ್ದ. ಹಾಯ್ ಅಮಿತ್, ಹೆಂಗು, ಏನ್ ದೋಸೆ ತಿನ್ನಕ್ ಬಂದ ಇಲ್ಲಿ? ಫ್ಯಾಮಿಲಿ ಜೊತೆ ಬಂದಿದ್ದ. ವಾವ್, ರೆಗ್ಯುಲರ್ ಬರ್ತಾ ಇರ್ತೀಯಾ? ಹೌದಾ? ಎಲ್ಲಿ ಮನೆ? ಸರಿ ಸರಿ ಅಮ್ಮ, ಆಲ್ ದಿ ಬೆಸ್ಟ್, ಚೆನ್ನಾಗೋದು. ಓಕೆ, ಥ್ಯಾಂಕ್ ಯು, ಬಾಯ್. ಚೆನ್ನಾಗಿತ್ತು ತಿಂಡಿ, ದೋಸೆ, ಚಿತ್ರಾನ್ನ, ಬಿಸಿಬೇಳೆ ಬಾತ್, ರೈಸ್ ಬಾತ್, ಪಲಾವ್, ವಡಾ, ಕೇಸರಿ ಬಾತ್. ಸೊ ದೋಸೆ ಅಂತ ಮಸ್ಟ್ ಟ್ರೈ, ಸಖತ್ತಾಗಿತ್ತು. ಕೇಸರಿ ಬಾತ್ ಚೆನ್ನಾಗಿತ್ತು, ತುಂಬ ಸ್ವೀಟ್ ಏನಿರಲಿಲ್ಲ. ಐ ಥಿಂಕ್ ಪೈನಾಪಲ್ ಎಲ್ಲ ಹಾಕಿದ್ರು ಅನ್ಸುತ್ತೆ. ಚೆನ್ನಾಗಿತ್ತು. ಸಿಮ್ಮೆ ಹಂಗೆ ಒಂದು ಬ್ರೇಕ್ಫಾಸ್ಟ್ ಅಂತ ಬಂದ್ವಿ, ಆಲ್ ಆಫ್ ಅ ಸಡನ್ ಡಿಸೈಡ್ ಮಾಡಿ. ಸೊ ನೆಕ್ಸ್ಟ್ ಎಲ್ಲಿಗೆ ಅಂತ ಐಡಿಯಾನೂ ಇಲ್ಲ. ಮಾಸ್ 20 ರುಪೀಸ್. ಎಲ್ಲಪ್ಪ ನಮ್ಮ ಬಾಯ್ಸು, ಏನೋ ಹುಳ ಬೇರೆ ಹೋಗ್ಬಿಟ್ಟಿದೆ ಒಳಗಡೆ. ಹಾ, ಹೋಯ್ತು. ನೀನ್ ಲೀಡ್ ಮಾಡು, ಅವನಿಂದನೇ ಬಾ. ಬಾಯ್ಸ್ ಯಾವ್ದೋ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಐ ಥಿಂಕ್ ಇವಾಗ ಆರ್ತಿ ಕಾರ್ತಿಕ್ ಓಡಿಸ್ತಿದ್ದಾರೆ. ಏ ವಾವ್ ಬ್ರೋ, ನೋಡಿ ನಾವು ಕಿರಣ್ ಆಗಿ ಇವತ್ತು ಏನು ಅಂತಲೇ ಗೊತ್ತಿಲ್ಲ. ಇಲ್ಲಿ ಯಾಕೋ ಲಾರಿ ಅವ್ನು ಏನು ಅಡ್ಡ ಹಾಕೊಂಡು ಹೋಗ್ತಾವನೆ ಗೊತ್ತಾಯ್ತು. ಕಿರಣ, ಅಯ್ಯೋ ಕಿರಣ ಕಿರಣ. ಸರಿ, ಇವಾಗ ನಾನು Z800 ತಗೋತಾ ಇದ್ದೀನಿ, ಲಿಮಿಟೆಡ್ ಎಡಿಷನ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಇದು ನನ್ನ ಸೆಕೆಂಡ್ ಪ್ರೀಮಿಯಂ ಬೈಕ್, ಲಿಮಿಟೆಡ್ ಎಡಿಷನ್ ಗಾಡಿ. ಸೊ ಐ ನೋ ಮೋರ್ ಓನ್ ಇಟ್. ಇವಾಗ ನನ್ನ ಫ್ರೆಂಡು ಕಾರ್ತಿಕ್ ಅಂತ
ಹಿ ಈಸ್ ಓನಿಂಗ್ ಇಟ್. ಸೊ ಇದರಲ್ಲಿ ಎಸಿ ಪ್ರಾಜೆಕ್ಟ್ ಇದೆ. ಸೊ ಇದು ಸಖತ್ ಗಾಡಿ, ತುಂಬಾ ಮೆಮರೀಸ್ ಇದೆ ನನಗೆ ಈ ಗಾಡಿ ಜೊತೆ. ಸಿಕ್ಕಾಬಟ್ಟೆ ರೈಡ್ಸ್ಗಳು ಮಾಡಿದ್ದೀನಿ, ಕೇರಳ, ಮೈಸೂರು, ಚಿಕ್ಕಮಗಳೂರು ಎಲ್ಲೆಲ್ಲ ಸುತ್ತಾಡ್ಬಿಟ್ಟಿದ್ದೀನಿ ಗುರು ಈ ಗಾಡಿಯಲ್ಲೂ. ಗಾಡಿ ಎಲ್ಲ ಓಡಿಸಿ ನೋಡಿದ್ರೆ ಅಲ್ಲಿ ಹೆಂಗೆ ಎಸ್ಕೇಪ್ ಆದರು ಪೊಲೀಸ್ಗಿಂತ. ಯು ಕ್ಯಾನ್ ಚೆಕ್ ಔಟ್ ದ ಲ್ಯಾಂಬೋರ್ಗಿನಿ ದೇರ್, ಯೆಲ್ಲೋ ಕಲರ್, ಕ್ರೇಜಿ. ಸೊ ಇದೆಲ್ಲ ಏನಂದರೆ ನಮ್ಮ ಸೂಪರ್ ಸ್ಪೋರ್ಟ್ ಅಷ್ಟು ಪ್ರಿಸೈಸ್ ಆಗಿರಲ್ಲ ಬ್ರೇಕಿಂಗು. ನೋ ಡೌಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಸೂಪರ್ ಸ್ಪೋರ್ಟ್ಸಲ್ಲಿ ನಿಮಗೆ ಟ್ರ್ಯಾಕ್ಷನ್ನು ಮತ್ತು ಆ ಬ್ರೇಕಿಂಗಲ್ಲಿ ಬರೋ ಕಾನ್ಫಿಡೆನ್ಸು ಯು ಕಾಂಟ್ ಎಕ್ಸ್ಪೆಕ್ಟ್ ಆನ್ ಅ ನೇಕೆಡ್. ಸೊ ಇದು ಎಲ್ಲ ಸಂಡೇ ರೈಡ್ ಥರ, ಇದು ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ರೈಡ್ ಅಷ್ಟೇ. ಸಿಗೋಣ ಹಂಗಾರೆ ನೆಕ್ಸ್ಟು ಎಲ್ಲಿ ಏನು ಕತೆ ಅಂತ ಹೇಳ್ತೀನಿ ಸೂನ್ ಬೇಗ ಇನ್ನೊಂದು ಸೀರೀಸಲ್ಲಿ. ಡುಗಾಡಿ ತೊಗೊಂಡಾದ್ಮೇಲೆ ಈ ಥರ ಶಾರ್ಟ್ ರೈಡ್ಸ್ ಬ್ರೇಕ್ಫಾಸ್ಟ್ ರೈಡ್ಸ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಹೋದರೆ ತೊಗೊಂಡು ಲಾಂಗ್ ಹೋಗೋಣ ಅನಿಸುತ್ತೆ. ಬೇರೆ ಮನೇನೂ ಹತ್ರ ಬಂತು. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ.